ಸೊ ಇವತ್ತು ನಾನು ಕಾಲು ಸೂಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 4 ಕಾಲು ತೊಗೊಂಡಿದ್ದೀನಿ. ಓಕೆನಾ, ಅಂಗಡಿಯಲ್ಲೇ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸುಟ್ಟಿ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ತೊಳಿದೇ ಹೋದರೆ ಅದನ್ನು ತಿನ್ನೋಕ್ಕೂ ಆಗೋದಿಲ್ಲ, ಮತ್ತು ಸೂಪ್ನ ಕುಡಿಯೋದಕ್ಕೂ ಆಗೋದಿಲ್ಲ. ಓಕೆನಾ, ತೊಳ್ಕೊಂಡು ಚೆನ್ನಾಗಿ ತೊಳೆದಿರೋದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ನೀರು ಹಾಕೋಣ. ಇವಾಗ ನೀರು ಹಾಕಿಬಿಟ್ಟು ಒಂದು ಮ್ಯಾಕ್ಸಿಮಮ್ ಒಂದು 5 ವಿಜಲ್ಸ್ ಬರೋ ತನಕ ಕೂಗಿಸ್ಕೊಬೇಕು. ಕುಕ್ಕರ್ಗೆ ಬೇಡ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದೊಡ್ಡ ಕುಕ್ಕರ್ಗೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ. ಮೇನಾಗಿ ಪಾಪುಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಏನೂ ಹಾಕ್ತಾ ಇಲ್ಲ, ಸಿಂಪಲಾಗೆ ಮಾಡ್ತಾ ಇದ್ದೀನಿ. ಪಾಪುಗೆ ನಾನು ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಸಲ ಕುಡಿಸ್ಬೇಕು ಅಂತ ಅಂದ್ಕೊಂಡೆ. ತುಂಬ ಒಳ್ಳೆಯದು ಪಾಪುಗೆ ಅಂತ ನನ್ನ ನೇಬರ್ ಒಬ್ಬರು ಹೇಳಿದ್ರು. ಸೊ ಹಾಗಾಗಿ ನಾನು ತುಂಬಾ ಸಿಂಪಲಾಗಿ ಮಾಡ್ತಿದ್ದೀನಿ, ಏನು ತುಂಬ ಸ್ಪೈಸಿಯಾಗಿ ಏನೂ ಹಾಕ್ತಾ ಇಲ್ಲ ನಾನು. ಸೊ ಓಕೆ, ಇವಾಗ 5 ವಿಷಲ್ ಆಯಿತು, ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಕಾಲು ಸೂಪು ನಂಗೆ ತುಂಬಾ ಇಷ್ಟ. ಮನೇಲಿ ನಾನು ಯೂಶಲಿ ಮಾಡೋದೇ ಇಲ್ಲ, ತುಂಬ ಅಪರೂಪ, ರೇರಾಗೆ. ಇದನ್ನು ಅನಿಲ್ ಕುಡಿಯೋದಿಲ್ಲ, ನಾನು ಒಬ್ಬಳೇ ಕುಡಿಬೇಕು. ಸೊ ಈಗ ಪಾಪುಗೆ ಕುಡಿಸ್ಬೇಕಲ್ವಾ, ಸೊ ನಾನು ಹಾಗೆ ಕುಡಿಬೋದು, ಇಬ್ಬರು ಕುಡಿಬೋದು ಅಂತ ಹೇಳಿ ಸರಿ ಹೊರಗಡೆ ಎದ್ದು ಪಾಪುಗೆ ಕೊಡೋದು ಬೇಡ ಅಂತ ಹೇಳಿ ಮನೇಲೇ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೀನಿ ಇದಕ್ಕೇ. ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನನಗೆ ಈ ರೆಸಿಪಿನೂ ಅಷ್ಟೇ, ಪಕ್ಕದ ನೇಬರ್ ಇದ್ದಾರೆ, ಅವರು ಹೇಳ್ಕೊಟ್ರು ನನಗೆ ಇದನ್ನು. ತುಂಬ ಸಿಂಪಲಾಗೆ ಮಾಡ್ಬೋದು, ಆ್ಯಂಡ್ ಅವಳಿಗೆ ಜಾಸ್ತಿ ಸ್ಪೈಸಿನೂ ಇರೋದಿಲ್ಲ. ಅನ್ನಕ್ಕೆ ಆ ಸೂಪ್ ಇದೆಯಲ್ಲ, ಅನ್ನಕ್ಕೆ ಸಹ ಚೆನ್ನಾಗಿ ಕಲಸಿ ತಿನ್ನಿಸ್ಬೋದು ಅಂತ ಹೇಳಿದ್ರು, ಹಾಗಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ನು ಹಾಕೋತಾ ಇದ್ದೀನಿ, ಚೂರು ಜೀರಿಗೆ ಪುಡಿ, ನಮ್ಮ ಮತ್ತೆ 5-6 ವಿಷಲ್ನ ಕೂಗಿಸ್ಕೊತೀನಿ ಇವಾಗ. ಏನಕ್ಕೆ ಅಷ್ಟೊಂದು ಅಂತ ಅಂದರೆ, ಎಷ್ಟು ಬೇಯಿತೋ ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಸಖತ್ತಾಗಿರುತ್ತೆ ಸೂಪು. ಅದಕ್ಕೆ ಬೇಕಿದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಬೋದು, ನಾನು ಆ್ಯಡ್ ಮಾಡಲಿಲ್ಲ, ಬೆಳ್ಳುಳ್ಳಿನ ಮಾತ್ರ ಜಜ್ಜಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಅರಶಿನ ಸಹ ಹಾಕಿದ್ದೀನಿ. ಕಾಲು ಸೂಪು ರೆಡಿ ಆಯಿತು ನೋಡಿ, ಸಖತ್ತಾಗಿ ಬಂದಿದೆ. ನಮಗೆ ಬೇಕಿತ್ತಂದರೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಮಾಡಿದಾಗ ನನಗೆ ಸೆಪ್ರೇಟಾಗಿ ಮಾಡ್ಕೊಂಡಾಗ ನಾನು ಬೇರೆ ಥರ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಓಕೆ, ಇವಾಗ ಇದನ್ನು ರೆಡಿ, ಪಾಪುಗೆ ಕುಡಿಸ್ಬೋದು ಆರಾಮಾಗೆ. ತುಂಬಾ ಸ್ಪೈಸಿ ಇಲ್ಲ, ಏನಿಲ್ಲ ನೋಡಿ, ರೆಡಿ ಆಗಿದ್ದಾಳೆ ಮೇಡಮು. ನಾನು ಕುಡಿಸ್ತೀನಿ ಬೇಡ, ನಾನು ಕುಡಿಸಲ್ಲ, ಕೊಡಲ್ಲ. ನಾ ಕುಡಿಸ್ಲಿಯಾ, ನಾ ಕುಡಿಸ್ಲಾ, ನಾ ಕುಡಿಸ್ತೀನಿ.
ಪ್ಲೀಸ್ 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 ಕುಡಿಬೇಕು ನೀನು, ಪ್ಲೀಸ್ ಸ್ವಲ್ಪ ಸ್ವಲ್ಪ ತೊಳಿ ತೊಳಿ, ನೀವೆಲ್ಲ ಕುಡ್ಕೊಂಬಿಡಿ, ತೊಳಿ ತೊಳಿ ತೊಳಮ್ಮ. ಹೌದಮ್ಮ ಮಿಮಿ ಬಂದ್ಬಿಡುತ್ತಮ್ಮ. ಮಿಮಿ ಬಂದ್ರೆ ಏನ್ ಮಾಡ್ತೀಯ ಆಮೇಲೆ? ಚೆನ್ನಿದೆ ಇವಾಗ? ಚೆನ್ನಿದ್ಯಾ? ಚೆನ್ನಾಗಿಲ್ವಾ? ಯಾಕೆ ಒಂದು ಪೀಸ್ ಕೊಟ್ಟಿದ್ದೀನಿ ನೋಡಿ, ಹೇಗೆ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾಳೆ ಅಂತ.